ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೊಸದಾಗಿ ಹುಟ್ಟುವುದು ಮತ್ತು ದೇವರ ರಾಜ್ಯ. ರೀಪ್ರಿಂಟ್ ಪುಟ 4124, ಪುಟದ ಸಂಖ್ಯೆ 102. ತಿಳಿದಿದ್ದನ್ನು ಹೇಳುತ್ತೇವೆ. ನಿಕೋದೇಮನ ಸಂದೇಹಗಳಿಗೆ ಉತ್ತರವಾಗಿ ನಮ್ಮ ಕರ್ತನು ಆ ರಾಜ್ಯವು ಆತ್ಮಿಕ ಸಂಬಂಧವಾದದ್ದೆಂದು ಅದರ ವಿಷಯವಾಗಿ ಕೊಟ್ಟ ಸಾಕ್ಷಿಯು ಒಂದು ಶೂನ್ಯ ಕಲ್ಪನೆಯಲ್ಲವೆಂದು ಆಶ್ವಾಸನೆ ಇತ್ತನು. ತಾನು ಸಾಕ್ಷಿ ನೀಡಿರುವುದು ಸತ್ಯವೆಂಬುವುದು ಮತ್ತು ನಿಕೋದೇಮನಲ್ಲಿರುವ ತೊಂದರೆ ಎಂದರೆ ಆತನು ಕಲಿತುಕೊಳ್ಳಲು ಸಿದ್ಧನಿಲ್ಲವೆಂಬುವುದು ನಮ್ಮ ಕರ್ತನಿಗೆ ತಿಳಿದಿತ್ತು. ಅವನು ನಮ್ಮ ಕರ್ತನನ್ನು ಬೋಧಕನೆಂದು ಕರೆದಿದ್ದನು ಮತ್ತು ಆತನು ದೇವರ ಕಡೆಯಿಂದ ಬಂದವನೆಂದು ತಾನು ನಂಬಿರುವುದಾಗಿ ಪ್ರಕಟ ಮಾಡಿದ್ದನು. ಆದರೂ ಆತನು ತನ್ನ ಪೂರ್ವಕಲ್ಪಿತ ಭಾವನೆಗಳಿಗೆ ಎಷ್ಟು ಕಟ್ಟು ಬಿದ್ದಿದ್ದನೆಂದರೆ ತನ್ನನ್ನು ಉಪದೇಶಿಸಲು ಸಮರ್ಥನಾದ ಆ ಒಬ್ಬನ ಸಾಕ್ಷಿಯನ್ನು ತೆಗೆದುಕೊಳ್ಳಲು ತಾನು ಸಿದ್ಧನಿರಲಿಲ್ಲ. ಪರಲೋಕ ರಾಜ್ಯದ ಬಗ್ಗೆ ಬಹಳ ವಿಷಯಗಳನ್ನು ಹೇಳಲು ತನಗೆ ಸಾಧ್ಯ, ಆದರೆ ತನ್ನನ್ನು ಕೇಳುವವರಿಗೆ ಆತ್ಮಿಕ ಸಂಗತಿಗಳನ್ನು ತಿಳಿದುಕೊಳ್ಳುವ ಸ್ಥಿತಿಯಲ್ಲಿಲ್ಲದ ಕಾರಣ ಹಾಗೆ ಮಾಡುವುದು ತನಗೆ ಸರಿಯಲ್ಲವೆಂದು ಆತನು ತಿಳಿದಿದ್ದನು. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ನಮ್ಮ ಒಡೆಯನ ಮಾತುಗಳನ್ನು ಅಪೋಸ್ತಲನಾದ ಪೌಲನು ನೀಡಿರುವ ಬುದ್ಧಿವಾದದ ಬೆಳಕಿನಲ್ಲಿ ನೋಡಿದಾಗ ಅದು ಗದರಿಕೆಯಲ್ಲವೆಂದು, ಆದರೆ ಅದು ನಿಜಾಂಶದ ಪ್ರಕಟಣೆ ಎಂಬುದನ್ನು ನಾವು ನೋಡುತ್ತೇವೆ. ಏಕೆಂದರೆ ಅಪೋಸ್ತಲನನ್ನು ಸಾರಿ ಹೇಳಿರುವುದು ಪವಿತ್ರಾತ್ಮನಿಂದ ಹುಟ್ಟದಿರುವ ಪ್ರಾಕೃತ ಮನುಷ್ಯನಿಗೆ ಆತ್ಮೀಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯವೆಂದು. ಆದುದರಿಂದ ತನ್ನ ಶಿಷ್ಯರಾಗಲಿ ಅಥವಾ ಇತರರಾಗಲಿ ತನ್ನ ಸೇವೆಯಲ್ಲಿ ಅತಿ ಹೆಚ್ಚಾಗಿ ಬೋಧಿಸಲು ಯೇಸುವಿಗೆ ಸಾಧ್ಯವಾಗಿದ್ದುದು ಕೇವಲ ಭೂಲೋಕ ಸಂಬಂಧವಾದ ವಿಷಯಗಳನ್ನೇ. ತನ್ನ ಹಿಂಬಾಲಕರು ಪಂಚಾಶತಮ ದಿನದಂದು ಪವಿತ್ರಾತ್ಮನ ಮೂಲಕವಾದ ಹುಟ್ಟುವಿಕೆಯನ್ನು ಪಡೆದು ಪರಲೋಕ ಸಂಬಂಧವಾದ ಆತ್ಮೀಕ ಸಂಗತಿಗಳನ್ನು ಅರಿಯಲು ಯೋಗ್ಯರಾಗಿ ಅರ್ಹತೆ ಪಡೆದು ಸಿದ್ಧರಾಗುವವರೆಗೂ ಆತನು ದೇವರ ಯೋಜನೆಯ ಆಳವಾದ ವಿಷಯಗಳ ವಿವರಣೆ ನೀಡುವುದನ್ನು ತಡೆದು ಬಿಟ್ಟಿದ್ದನು. ನಿಸ್ಸಂದೇಹವಾಗಿಯೂ ಈ ದಿನಗಳಲ್ಲಿನ ಬಹುಪಾಲು ಜನರಲ್ಲಿಯೂ ಇರುವ ತೊಂದರೆಯೂ ಸಹ ಇದೆ. ಅವರು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟವರಾಗಿ ಮರು ಹುಟ್ಟುವಿಕೆ ಪಡೆದಿಲ್ಲವಾದ್ದರಿಂದ ಅವರು ಆತ್ಮೀಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರು. ಆದುದರಿಂದ ನಾವು ಪದೇ ಪದೇ ಮಾಡುತ್ತಿರುವ ಶಿಫಾರಸನ್ನು ಮತ್ತೆ ಹೇಳುತ್ತಿದ್ದೇವೆ. ಅದೇನೆಂದರೆ, ಸತ್ಯವನ್ನು ಕೇಳುವ ಕಿವಿ ಇಲ್ಲದವರನ್ನು ಕಂಡುಕೊಂಡಾಗ ಅದನ್ನು ಅವರಿಗೆ ಹೇರಲು ಯತ್ನಿಸಬಾರದು. ಆದರೆ ನಾವು ಸೂಕ್ತವಾದ ಬೇರೊಂದು ವಿಧಾನವನ್ನು ಅನುಸರಿಸಿ ಅವರು ಈಗಾಗಲೇ ಕಂಡು ಕೇಳಿ ಗ್ರಹಿಸ ಶಕ್ತರಾಗಿರುವ ವಿಷಯಗಳ ಮೂಲಕ ತಾವು ಕರ್ತನಿಗೂ ಮತ್ತು ಆತನ ಸೇವೆಯಲ್ಲಿಯೂ ಸಂಪೂರ್ಣ ರೀತಿಯಲ್ಲಿ ಪ್ರತಿಷ್ಠೆಪಡಿಸಿಕೊಳ್ಳುವುದರ ಔಚಿತ್ಯವನ್ನು ಅವರಿಗೆ ವಿವರಿಸಿ ಅವರು ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳಲು ಪ್ರಯತ್ನಿಸಬೇಕು. ಅವರು ತಮ್ಮನ್ನು ಪ್ರತಿಷ್ಠೆ ಮಾಡಿಕೊಂಡು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟದೆಯಾದಲ್ಲಿ ದೇವರ ಆಳವಾದ ವಿಷಯಗಳು ಅವರದ್ದಾಗುವು. ಆಗ ಅವರು ಅವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ಕಾರಣಕ್ಕಾಗಿಯೇ ಜ್ಞಾನವು ಹೇಳುವುದು ಆಳವಾದ ಆತ್ಮೀಕ ಸಂಗತಿಗಳಾದ ದೈವಿಕವಾದ ಸತ್ಯಾರ್ಥಗಳನ್ನೊಳಗೊಂಡ ಮುತ್ತುಗಳನ್ನು ಹೊಸದಾಗಿ ಹುಟ್ಟಿದವರ ಮುಂದೆ ಚೆಲ್ಲಬಾರದು. ಬದಲಾಗಿ ಅದು ಹೇಳುವುದು ಲೋಕದ ಜನರಿಗಿರುವ ದೇವರ ಯುಗಾಂತರಗಳ ಯೋಜನೆಯು ಕೇವಲ ಸಾಮಾನ್ಯವಾದ ಹೊರನೋಟಗಳ ವಿಷಯವಾಗಿ ಅವರಿಗೆ ಉದ್ದೇಶಿಸಿ ಅವರು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದೆಂಬ ಬುದ್ಧಿ ಮಾತನ್ನು ಹೇಳಿ ಮೇಲಿನಿಂದ ಬರುವ ಜ್ಞಾನವು ಮತ್ತು ಆಳವಾದ ವಿಷಯಗಳನ್ನು ಅರಿತುಕೊಳ್ಳುವ ಸಾಮರ್ಥ್ಯಗಳು ದೊರಕುವುದು ಕೇವಲ
ತಮ್ಮನ್ನು ದೇವರ ಮಕ್ಕಳ ಸಂಬಂಧವಾದ ಆತ್ಮಿಕ ಒಡಂಬಡಿಕೆಯನ್ನು ಮಾಡಿಕೊಂಡು ಹೊಸ ಸೃಷ್ಟಿಗಳಾಗುವವರೆಗೆ ಎಂಬುವುದನ್ನು ಭರವಸೆಯನ್ನು ನೀಡಿ ಹೇಳಬೇಕು.